ದಯಮಾಡಿ ವೀಕ್ಷಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಹಾಯ್ ಕರುನಾಡು ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ನನಗೆ ಸಬ್ಸ್ಕ್ರೈಬ್ ಆಗ್ರಿ. ನಮ್ಮನ್ನು ಯಾವ ರೀತಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದರೋ ಆ ಚಾನಲ್ನು ಕೂಡ ಅದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಒಂದು ಉನ್ನತವಾದಂಥ ಮಟ್ಟಕ್ಕೆ ಇವತ್ತೇನು ಬೆಂಗಳೂರು ಸಿಟಿ ಅಂತಿದೆ, ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಬೆಳೆಸ್ರಿ ಅಂಥೇಳಿ ನಾನು ಕೈ ಮುಗಿದು ಕೇಳ್ಕೊಂತೀನಿ. ನೀವು ಈ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀರಾ, ಆಮೇಲೆ ಎಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ? ಬಸ್, ಅದು ನಾನು ತುಂಬರಕೃಷ್ಣ ಹೇಳಿದ್ನಲ್ಲ ಬಾಲನಟನಾಗಿ, ಅದಾದಮೇಲೆ ಕೆ ವಿ ಜಯರಾಮ್ ಅವರ ಸಂಪರ್ಕ ಆಯಿತಲ್ಲ, ಅದೇ ರಂಜಿತಾ 100 ಡೇಸ್ ಸಿನಿಮಾ ಆಯಿತು. ಅದಾದಮೇಲೆ ತಿರುಗಿ ಅವರು ಆ್ಯಕ್ಟ್ ಮಾಡೋಕೆ ಕರೆದ್ರು, ನಾನು ಹೋಗೋದು ಬಿಟ್ಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗ್ಬಿಟ್ಟೆ. ಆದಮೇಲೂ ಕೂಡ ಗಾಜಿನ ಮನೆ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಗಾಜಿನ ಮನೆಯಲ್ಲಿ ಆ್ಯಕ್ಟ್ ಮಾಡ್ಬೇಕು ನೀವು ಅಂಥೇಳಿ, ಸೊ ಅದಕ್ಕೂ ಕೂಡ ಹೋದೆ. ಆ ಸಂದರ್ಭದಲ್ಲಿ ನಾನು ಶಿವಧ್ವಜ್ ಅವ್ರನ್ನು ಕೂಡ ಕೆ ವಿ ಜಯರಾಮ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ, ನೀವು ನನ್ನ ಕಡೆಯಿಂದ ಏನು ಮಾಡಿಸ್ಬೇಕು ಅಂತಿದ್ದೀರಾ ಅದನ್ನು ಅವ್ರ ಕಡೆಯಿಂದ ಮಾಡಿಸ್ಬಿಡ್ರಿ ಅಂಥೇಳಿ ಅವ್ರನ್ನ ಅಲ್ಲಿ ಇದನ್ನು ಮಾಡಿ ರಾಮ್ಕುಮಾರು ಅವರೆಲ್ಲ ಆ್ಯಕ್ಟ್ ಮಾಡಿದ್ರು, ನಾನೊಂದು 2 ದಿವಸದ ಆ್ಯಕ್ಟ್ ಮಾಡಿಬಿಟ್ಟು ಸೆಟ್ಲ್ ಆಗ್ಬಿಟ್ಟೆ. ಸೊ ತದನಂತರದ ದಿನಗಳಲ್ಲಿ ದಂಡಂ ದಶಗುಣಂ ಅಂತ ಒಂದು ಸಿನಿಮಾ, ಸಣ್ಣ ಕ್ಯಾರೆಕ್ಟ್ರು, ಅದಾದಮೇಲೆ ಕೆಂಪಿರುವೆ ಅದಾದಮೇಲೆ ನಮ್ಮದೊಂದು ಸರ್ಕಾರಿ ಕೆಲಸ ದೇವರ ಕೆಲಸ, ನಮ್ಮ ರವೀಂದ್ರ ಅವರು ಡೈರೆಕ್ಟ್ರು. ಈಗ ನಾಗಶೇಖರ್ ಅವರ ನಿರ್ದೇಶನ, ತಮಿಳ್ ಮೂವಿ ಅದು, ಆ ತಮಿಳ್ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀನಿ, ಅದನ್ನ ರಿಲೀಸ್ ಆಗಬೇಕಾಗಿದೆ. ಅದನ್ನು ಹೊರತುಪಡಿಸಿ ಒಂದು ದಿ ಸೂಟ್ ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಆಮೇಲೆ ಅದೇ ಚಿತಾಯು ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಆಮೇಲೆ ಡಿಸೆಂಬರ್ 16 ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಮೆಜೆಸ್ಟಿಕ್ ಎಕ್ಸ್ಪ್ರೆಸ್ ಅಂತ ಬಾಮಾರೀಶ್ ಅವ್ರದ್ದು ಮತ್ತು ನಮ್ಮ ರಾಜು ಗೌಡರು, ಆ ಸಿನಿಮಾನ ಈಗ ಏಕ್ದನ್ಕ ಸುಲ್ತಾನ ಅಂತ ಮಾಡಿದ್ದಾರೆ, ಅದರಲ್ಲಿ ಸ್ಪರ್ಶ ರೇಖಾ ಮೇಡಮ್ಮು ನಾನು ಇಬ್ಬರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀವಿ. ಇದು ಪ್ರೊಡಕ್ಟ್ ಆ್ಯಕ್ಟ್ ಮಾಡಿದ್ರು. ಅಂದರೆ ಇನ್ನೊಂದು 2-3 ಸಿನಿಮಾ, ಬಳೆಪೇಟೆ ಅಂತ ಒಂದು ಸಿನಿಮಾ ನಮ್ಮ ಋಷಿ ಅವ್ರದ್ದು, ಅದು ಸ್ವಲ್ಪ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಗಳು. ಅದನ್ನು ಬಿಟ್ಟರೆ ನಮ್ಮ ನವೀನ್ ಕೃಷ್ಣ ಅವರು ಡೈರೆಕ್ಷನ್ ಮಾಡಿದಂಥ ಒಂದು TV ಸೀರಿಯಲ್ಲು ರಾಧಾಕೃಷ್ಣ ಅಂತಲೇ ಅದು, ಅದರಲ್ಲಿ ಮಾಡಿದೆ. ನಮ್ಮ ವಿನು ಬಳಂಜ ಅವ್ರದ್ದು ಒಂದು ಇದು, ಅದು ಚೀಟಿ ಚೀಟಿ ಅಂತ ಅದು, ಅದರಲ್ಲಿ ಆ್ಯಕ್ಟ್ ಮಾಡಿದೆ. ಸಮಯ ಸಿಕ್ಕಾಗ ಬಟ್ ನಾನು 1 ದಿವಸ 2 ದಿವಸದ ಮೇಲೆ ಇರ್ತಿರಲಿಲ್ಲ. ಆ ಸೆಂಟ್ರಲ್ಲಿ ನನ್ನ ದಯಾಳ ಪದ್ಮನಾಭನ್ ಅವ್ರ ಜೊತೆಯಲ್ಲಿ ಹಗ್ಗದ ಕೊನೆ ಅಂತ ಒಂದು ಸಿನಿಮಾ ಮಾಡಿದೆ, ಅದಕ್ಕೆ 2016 ರಾಜ್ಯ ಪ್ರಶಸ್ತಿನೂ ಕೂಡ ಬಂತು. ಸೊ ನನಗೆ ಅದು ಅದರಲ್ಲಿ ನವೀನ್ ಕೃಷ್ಣ ಆ್ಯಕ್ಟ್ ಮಾಡಿದ್ರು. ನವೀನ್ ಕೃಷ್ಣ ಆಮೇಲೆ ನಮ್ಮ ತುಂಬ ಉಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ ಸುಚೇಂದ್ರ ಪ್ರಸಾದ್ ಅವರಿಬ್ಬರು ಕಾಂಬಿನೇಷನ್ನಲ್ಲಿ ದಯಾಳ ಅವ್ರ ನಿರ್ದೇಶನ, ಮತ್ತು ನಾನು ಅವರು ಇಬ್ಬರು ಪಾರ್ಟ್ನರ್ಸು ಕೂಡ ಆ ಸಿನಿಮಾಗೆ. ಸೊ ತುಂಬ ಅಚ್ಚುಕಟ್ಟಾಗಿ ಮಾಡಿದೆ, ಅದೊಂದು ರಾಜ್ಯ ಪ್ರಶಸ್ತಿನೂ ಕೂಡ ಬಂತು. ನನಗೇನಪ್ಪ ಅಂದರೆ ಒಂದೇ ಕುಟುಂಬದಲ್ಲಿ ತಂದೆ ಮಗನಿಗೆ ಇಬ್ಬರಿಗೂ ರಾಜ್ಯ ಪ್ರಶಸ್ತಿ ಬಂದಿದ್ದು ತುಂಬ ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ನಮ್ಮ ತಂದೆಯವ್ರಿಗೂ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು, ಅಂದರೆ ಚಿತ್ರರಂಗಕ್ಕಲ್ಲ, ಅವ್ರದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿತ್ತು, ನನಗೆ ಚಿತ್ರರಂಗದಿಂದ ಬಂತು. ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ ನೋಡಿ ಬಾವಾಗೆಲ್ಲ ಎಂಟ್ರಿಲೆಲ್ಲ ಬಯೋರು ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ. ಈಗ ಇಲ್ಲಿ ಉಪಾಧ್ಯಕ್ಷನಾಗಿ ಇಲ್ಲಿ ಅಧ್ಯಕ್ಷನಾಗಿ ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದು ಇವೆಲ್ಲ ನೋಡಿದರೆ ಪ್ರಾಯಶಃ ಖುಷಿ ಪಡ್ತಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಾದ ಮೇಲೆ ನಾನು ಅಂದ್ಕೊಂಡಿದ್ದ ಮಟ್ಟವನ್ನು ನಾನು ರೀಚ್ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಒಂದು ಸಣ್ಣದೊಂದನ್ನು ಕೂಡ ನಿಮ್ಗೆ ಹೇಳಬೇಕು. ನಾನು ಸಾಮಾನ್ಯವಾಗಿ ನಾನು ಈ ಕೈ ತೋರಿಸೋದು ಆಮೇಲೆ ಈ ಭವಿಷ್ಯ ಹೇಳೋದನ್ನ ನಾನು ಅಷ್ಟು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆವಾಗ. ಓಕೆ. ಸೊ ತದನಂತರದ ದಿನಗಳಲ್ಲಿ ಅನುಭವದಲ್ಲಿ ಅಮೃತ ತತ್ವ ಇರುತ್ತದೆ ಅಂತಾರೆ, ವೆನ್ ಎವ್ರಿಥಿಂಗ್ ಈಸ್ ಫೇಲ್ಸ್ ಫಿಲಾಸಫಿ ಸ್ಟಾರ್ಟ್ಸ್ ಅಂತೆ. ಮನುಷ್ಯನ ಎಲ್ಲ ಪ್ರಯತ್ನಗಳು ಮುಗಿದು ಹೋದಾಗ ಆತ ದೈವದ ಮೊರೆ ಹೋಗ್ತಾನೆ ಅಂತ. ಆ ಥರ ದೈವದ ಮೊರೆ ಹೋಗುವಾಗ ನನ್ನ ತಂದೆಯವರು ನನ್ನ ಚಿತ್ರರಂಗದಲ್ಲಿ ಇದ್ದಿದ್ದು ಸ್ವಲ್ಪ ಅವ್ರಿಗೆ ಬೇಸರ ಇತ್ತು. ಕೊನೆಗೆ ಕೋಡಿಮಠದ ಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ದರು ವಿತ್ ಗ್ರಂಥ, ಅದು ಅವ್ರದ್ದೊಂದು ಇದು ತಾಳೆಗರಿದು ಗ್ರಂಥ ಇದೆ, ಅದೊಂದು 3 ತಿಂಗಳು ಅನಿವಾರ್ಯವಾಗಿ ನಮ್ಮ ಮನೆಯಲ್ಲಿ ಇತ್ತು. ಅದು ಯಾವುದೋ ಒಂದು ಕಾರಣಕ್ಕೆ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದರು. ತೊಗೊಂಡೋಗ್ಲಿಕ್ಕೆ ಅಂತ ಬಂದಾಗ ಅವರು ನನಗೆ ನಿಮ್ಮ ಕೊನೆ ಮಗನ ಕರ್ಕೊಂಬನ್ನಿ ಕೊನೆ ಮಗನ ಕರ್ಕೊಂಬನ್ನಿ ಅಂತ ಹೇಳ್ತಿದ್ರಂತೆ. ನಾನು ಹೋಗಿರಲಿಲ್ಲ ನಮ್ಮ ತಂದೆಯವ್ರ ಜೊತೆಯಲ್ಲಿ ಅರಸೀಕೆರೆ ಹತ್ರ ಕೋಡಿಮಠಕ್ಕೆ. ಕೊನೆಗೆ ನನ್ನ ತಂದೆ ಅವತ್ತು ಕೂಡ ಪೇಜರೆ, ಇಲ್ಲ ಇವತ್ತು ನೀನು ಬರಲೇಬೇಕು, ಮಠದ ಸ್ವಾಮಿಗಳು ಮನೆಗೆ ಬಂದಿದ್ದಾರೆ ಬರಲೇಬೇಕು ಅಂತ ಅಂದರು. ಹೋದೆ.
ಹೋದಾಗ ಅವರು ಪ್ರಕಾರ ಒಂದು ದಬಣ ಕೈ ಕೊಟ್ಟು ಪೂಜೆ ಮಾಡಿ ಕಿಟ್ಬಿಟ್ಟು ತೆಗಿ ಅಂದರು. ಅದರಲ್ಲಿ ಬಂತು ಆ ತಳೆಗಿರಿನ ನಾವೇ ಓದ್ಕೋಬೇಕು ಅದನ್ನು. ಓಕೆ, ಹಳೆಗನ್ನಡದಲ್ಲಿ ಇರ್ತಿತ್ತು. ಅದರಲ್ಲಿ ಬಂತು ಅದು ಏನಂತ, ಪರದೆಯ ಮೇಲಿನ ಬೊಂಬೆ ಆಟಕ್ಕೆ ಜಯ. ಅಂದರೆ ಅದು ಅದನ್ನು ತೋರಿಸ್ಬಿಟ್ಟು ನಮ್ಮ ತಂದೆಯವ್ರಿಗೂನು ನಿನ್ನ ಮನೆ ಬಾಗಿಲಿಗೆ ನಿನ್ನ ಅಧಿಕಾರಕ್ಕೆ ಇನ್ನು 3 ತಿಂಗಳಿಗೆ ಸರ್ಕಾರ ಬರುತ್ತೆ, ಈತನ್ನ ಇವತ್ತಿಂದ ಬಿಟ್ಬಿಡು, ಇನ್ಯಾವ ಈತನೇನು ಕೇಳೋಕ್ಕೆ ಹೋಗ್ಬಿಡಿ, ಅವನು ನಿಮಗೆ ಕೆಟ್ಟ ಹೆಸರು ತರಲ್ಲ, ನಿಮ್ಗೆ ಒಳ್ಳೆ ಹೆಸರು ತರ್ತಾನೆ, ಅವನನ್ನು ನೀವು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬೇಡ್ರಿ, ಯಾಕೆ ಕೂದಲು ಯಾಕೆ ಹಿಂಗೆ ಬಿಟ್ಟಿದ್ಯಾ, ಬಟ್ಟೆ ಯಾಕೆ ಇಂಥದ್ದು ಹಾಕಂತೀಯಾ ಅಂಥವನ್ನೇನು ಕೇಳೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ ಅಂತ ಹೇಳಿದರು. ನಾನು ಈ ಸಂದರ್ಭದಲ್ಲಿ ಕೋಡಿಮಠದ ಗುರುಗಳನ್ನ ಜ್ಞಾಪಿಸ್ಕೊಳ್ದೆ, ಅವ್ರು ತಪ್ಪಾಗುತ್ತೆ. ಸೊ ಅವರ ಹೇಳಿದ ಮಾತು ನಮ್ಮ ತಂದೆಯವ್ರಿಗೆ 2 ತಿಂಗಳಾದಮೇಲೆ ಸರ್ಕಾರದಿಂದ ನಾಮನಿರ್ದೇಶನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದರು, ನಾಮಿನೇಟೆಡ್ MLC ಆಗಿ. ಆ ಸಂದರ್ಭದಲ್ಲೇ ತಿರುಗಿ ನಾನು ಸಿನಿಮಾ ಪ್ರೊಡಕ್ಷನ್ಗೆ ಅಂತ ಇದು ಕೇಳ್ಕೊಂಬಿಟ್ಟೆ. ಸೊ ಹಂತಂತವಾಗಿ ಏನು ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಚಿತ್ರರಂಗಕ್ಕೆ KV ಜಯರಾಮವ್ರ ಹತ್ರ ಹೋದ್ನೋ, ಅದು ಒಂದನ್ನು ಬಿಟ್ಟು ಅಂದರೆ ನನಗೆ ಸಿನಿಮಾ ನಿರ್ದೇಶಕನಾಗಬೇಕು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಇದೆ. ಅದಕ್ಕೇನೇನು ಬೇಕೋ ಸಬ್ಜೆಕ್ಟ್ನ ಮಾಡ್ಕೊಂಡು ಕೂತಿದ್ದೀನಿ. ಅದಕ್ಕೆ ಆಲ್ರೆಡಿ ಒಂದು 67 ಸೀನ್ಸು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕೆ ನಾನು ಯಾರ ಜೊತೆಯಲ್ಲೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಕೆಲವು ಚರ್ಚೆಗಳು ನಾವು ಗೊತ್ತೋ ಗೊತ್ತಿಲ್ದಂಗೋ, ಅಂದರೆ ಗೊತ್ತೋ ಗೊತ್ತಿಲ್ದಂಗೆ ಮೈ ಮರ್ತ್ಕೊಂಡು ಕೆಲವು ಕಡೆ ಕೆಲವೊಂದು ಮಾತಾಡ್ತಾ ಇರ್ತೀವಿ. ಅದು ಸಾಯಂಕಾಲ 6 ಗಂಟೆ ಮೇಲೂ ಇರ್ಬೋದು ಅಥವಾ ಚೆನ್ನಾಗಿದ್ದಾಗೂ ಇರ್ಬೋದು. 6 ಗಂಟೆ ಮೇಲೆ ಅಂದರೆ ಅರ್ಥ ಆಗಿರ್ಬೇಕು ನೀವು. ಅದೇ ಅದೇ ಗೊತ್ತಾಯ್ತು. ಅವಾಗ ಏನೋ ಒಂದು ಹೇಳ್ಬಿಡ್ತೀವಿ ಹಿಂಗೆಲ್ಲ ಹಿಂಗೆ ಅಂತ, ಅವು ಅಲ್ಲಿ ಚೆನ್ನಾಗಿ ಹುಷಾರಾಗಿ ಕೂತಿರ್ತಾರೆ ಕೆಲವರು, ಅವರು ಅವನ್ನೇ ಇಟ್ಕೊಂಡು ಬರ್ಕೊಂಡು ಇದು ಮಾಡಿಕೊಂಡು ನೆಕ್ಸ್ಟ್ ಅವ್ರ ಸಿನಿಮಾಗಳಲ್ಲಿ ಅವನ್ನೆಲ್ಲ ಬಳಸ್ಕೊಂಡಿರೋ ನಿದರ್ಶನಗಳು ಇದೆ ನನ್ನ ಹತ್ರ ತುಂಬ ಇದ್ದಾವೆ. ಸೊ ಅದರಿಂದ ಈ 113 ಗಂಟೆಗಳ ಕಾಲ ರೆಕಾರ್ಡ್ ಆಗ್ತಕ್ಕಂಥ ಒಂದು ಸೋನಿದು ರೆಕಾರ್ಡರ್ ಇಟ್ಕೊಂಡಿದ್ದೀನಿ. ಸೊ ನನಗೆ ಯಾವುದೇ ಏನೇ ತಲೆಯಲ್ಲಿ ಬಂದರೂ ರಿಲೇಟೆಡ್ ಟು ಸಬ್ಜೆಕ್ಟ್ ಅದನ್ನು ನಾನು ಆ ರೆಕಾರ್ಡ್ ಮಾಡಿಕೊಂಡು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ವಿನ ಅದನ್ನಿನ್ನೂ ಯಾರಿಗೂ ಕೂಡ ಪ್ರಯತ್ನ ಮಾಡಿಲ್ಲ. ಎರಡು ಟೈಟಲ್ನ ಕೂಡ ರೆಡಿ ಮಾಡಿಕೊಂಡಿದ್ದೀನಿ, ಭಾಳ ದಿವಸದಿಂದ ಅದು ರೆಡಿಯಾಗಿದೆ. ಈಗ ಇಮಿಡಿಯೇಟಾಗಿ ಆ ಸಿನಿಮಾನ ಅಂದರೆ ಈ ಒಂದು ವರ್ಷದಲ್ಲಿ ನಾನು ಇವಾಗೇನು ಅಧ್ಯಕ್ಷನಾಗಿದ್ದೀನಿ, ಈ ಕಾಲ ಮುಗಿದ ಮೇಲೆ ಡೈರೆಕ್ಟರ್ ಆಗೇ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಹಿಂಗಾಗಿ ನೆಕ್ಸ್ಟ್ ಇಯರ್ ಒಳಗಡೆ ನಿರ್ದೇಶಕನೂ ಕೂಡ ಆಗುತ್ತೀನಿ. ಆ ನಿರ್ದೇಶಕ ಆಗಲಿಲ್ಲ ಅಂತ ಹೇಳಿ ಈ ಮಧುಸೂದನ್ ಹವಾಲ್ದಾರ್ ಅಂತ ಹೇಳಿದ್ದಾರೆ, ಅವರು ಡಿಸೆಂಬರ್ 16 ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಒಂದು ಸಿನಿಮಾ, ಆ ಸಿನಿಮಾಗೆ ನಾನು ಡೈರೆಕ್ಟ್ರು. ಮಧುಸೂದನ್ ಹವಾಲ್ದಾರರು ಡೈರೆಕ್ಟ್ರು ಸಿನಿಮಾಗೆ ಡಿಸೆಂಬರ್ 16. ಆ ಸಿನಿಮಾದಲ್ಲಿ ಒಂದು ಸಿನಿಮಾ ನಡೀತದೆ, ಅದಕ್ಕೆ ನಾನು ನಿರ್ದೇಶಕ. ಆ ನಿರ್ದೇಶಕ ಆಗದಂದ ತಕ್ಷಣ ಟ್ರಪ್ಪನ ಒಪ್ಕೊಂಡ್ಬಿಟ್ಟೆ, ಒಪ್ಕೊಂಡು ರೆಡಿ ಆಗಿದೆ ಸಿನಿಮಾ. ಅದು 4 ಲ್ಯಾಂಗ್ವೇಜಲ್ಲಿ ರೆಡಿ ಮಾಡಿದ್ದಾರೆ, ಅದನ್ನು ಕೂಡ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಒಂದು ತೆಲುಗು ಸಿನಿಮಾ, ತೆಲುಗು ಕೂಡ ಡಬ್ ಆಗಿದೆ ಈ ಕಡೆ. ಈಗ ನಾಗಶೇಖರ್ ಅವರು ತಮಿಳು ಸಿನಿಮಾ. ಸೊ ಕನ್ನಡ, ತೆಲುಗು, ತಮಿಳು 3 ಸಿನಿಮಾದಲ್ಲೂ ಕೂಡ ನಟಿಸಿದ್ದೀನಿ. ಒಂದು 18-20 ತೆಲುಗು ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ನು ಮಾಡಿದ್ದೀನಿ. ಸೊ ಅದು ನಮ್ಮ ತಂದೆಯವ್ರು ಬೈದಾದ್ಮೇಲೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಹಿಂಗಾಗಿ ಎಲ್ಲ ಆಯಾಮಗಳನ್ನು ಅನುಭವಿಸಿದ್ದಾಯಿತು. ಇನ್ನೊಂದು ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದಿದೆ, ಅದೊಂದು ಆಗೋಗ್ಬಿಟ್ರೆ ಅಲ್ಲಿಗೆ ಪರಿಪೂರ್ಣನ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾಗ್ತೀನೋ ಗೊತ್ತಿಲ್ಲ. ಸರ್, ಈಗ ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ 3 ಸಾರಿ ಉಪಾಧ್ಯಕ್ಷರಾಗಿ ಮಾಡಿದ್ದೀರಾ. ಈಗ ಸದ್ಯಕ್ಕೆ ನೀವು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದೀರಾ. ಹೌದು. ಸೊ ನಿಮ್ಮ ಮುಂದಿನ ಗುರಿ ಏನು ಸರ್? ಸರ್, ಈಗ ನನಗೆ ನನ್ನ ಚಿತ್ರರಂಗದ ಬದುಕನ್ನು ಓಕೆ ಪಾಯ ಹಾಕಿದವರು HMK ಮೂರ್ತಿಯವರು, ಗೋಡೆ ಕಟ್ಟಿದವರು KV ಜಯರಾಮ್ ಅವರು. ಯಾರು ಪಾಯ ಹಾಕಿದ್ರಲ್ಲ ಆ HMK ಮೂರ್ತಿಯವರೇ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಬಾಲನಟನಾಗಿ ಬಂದು ಹಂಚಿಕೆದಾರನಾಗಿ ಪ್ರದರ್ಶಕನಾಗಿ ನಿರ್ಮಾಪಕನಾಗಿ ಎಲ್ಲ ಆಯಾಮಗಳು ನೀವು ಹೇಳಿದಾಗೆ ವಾಣಿಜ್ಯ ಮಂಡಳಿನಲ್ಲಿ 3 ಸಾರಿ ಉಪಾಧ್ಯಕ್ಷನಾಗಿ ನಿರ್ಮಾಪಕರ ವಲಯದಿಂದ ಈಗ ನಿರ್ಮಾಪಕರ ಸಂಘಕ್ಕೆ ಅಧ್ಯಕ್ಷನಾದದ್ದು ಆ ನಮ್ಮ HMK ಮೂರ್ತಿಯವರು ಅಧ್ಯಕ್ಷರಾದಂಥ ಜಾಗದಲ್ಲೇ ಈಗ ನಾನು ಬಂದು ಕೂತಿದ್ದೀನಿ. ನನ್ನನ್ನು ಯಾರು ಚಿತ್ರರಂಗಕ್ಕೆ ಕರ್ಕೊಂಬಂದು ಬಿಟ್ಟರೋ ಅವರು ಕೂಡ ಅಲ್ಲಿ ಅಧ್ಯಕ್ಷರಾಗಿದ್ದರು. ಆ ಹೆಮ್ಮೆ ನನಗಿದೆ. ಓಕೆ. ಸೊ ಮುಂದಿನ ಯೋಜನೆಗಳು ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಮಗೆ ನಮ್ಮ ರಾಜರಾಜೇಶ್ವರಿ ನಗರದ ಶಾಸಕರು ಮುನಿರತ್ನ ಅವರು ತಾವು ಗೊತ್ತಿರಬೇಕು, ಅವರು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದರು. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನಿರ್ಮಾಪಕರ ಸಂಘಕ್ಕೆ ಒಂದು
ಸೂರೆ ಇರಲಿಲ್ಲ, ಒಂದು ಗೂಡು ಅನ್ನೋದು ಇರಲಿಲ್ಲ. ಓಕೆ, ನಾವೇ ಒತ್ತಾಯ ಮಾಡ್ತಿದ್ವಿ ನಿರ್ಮಾಪಕರೆಲ್ಲ ಸೇರಿಕೊಂಡು, ಯಾರಿಗೆ ಸಂದೇಶ್ ನಾಗರಾಜ್ ಅವ್ರಿಗೆ, ಯಾಕಂದ್ರೆ ಅವ್ರದ್ದಲ್ಲಿ ಬಿಲ್ಡಿಂಗ್ ಇತ್ತು. ಕೆ ಸಿ ಎನ್ ಚಂದ್ರಣ್ಣ, ಈಗ ಅವರಿಲ್ಲ ಪಾಪ, ತೀರ್ಕೊಂಡಿದ್ದಾರೆ, ಅವ್ರ ಮನೆಯನ್ನು ಮತ್ತು ಅವರ ಕಚೇರಿಯನ್ನು ಮತ್ತು ಬಸಂತ್ ಕುಮಾರ್ ಪಾಟೀಲ್ರನ್ನ ಅವ್ರದ್ದು ಕಚೇರಿ ಇತ್ತು, ಅವ್ರನ್ನ ನಾವೇ ಹೋಗಿ ಫೋರ್ಸ್ ಮಾಡ್ತಿದ್ವಿ ನೀವೇ ಅಧ್ಯಕ್ಷರಾಗ್ರಿ ಅಂತ. ಯಾಕಂದ್ರೆ ನಮ್ಗೆ ಕೂತ್ಕೊಳ್ಳೋಕ್ಕೊಂದು ಆಫೀಸ್ ಬೇಕಲ್ಲ ಅದಕ್ಕೋಸ್ಕರ ಅಂತ ವೆಂಕಟೇಶ್ ಅಂತ ಒಬ್ಬರಿದ್ರು, ಮೊಟ್ಟ ಮೊದಲು ಅವರು ಇದ್ದರು, ಎಚ್ ಎಂ ಕೆ ಮೂರ್ತಿ ಅವರು. ಈ ಥರ ಎಲ್ಲ ಯಾರ್ಯಾರು ಗಾಂಧಿನಗರದ ಸರೌಂಡಿಂಗಲ್ಲಿ ಕಚೇರಿಗಳನ್ನು ಭವನಗಳನ್ನು ಅವ್ರ ಆಫೀಸ್ಗಳನ್ನು ಹೊಂದಿರ್ತಾರೆ ಅಂಥವ್ರನ್ನ ನಾವು ಅಧ್ಯಕ್ಷರು ಮಾಡಿ ಅಲ್ಲಿ ಕೂರಿಸ್ತಿದ್ವಿ. ಯಾವಾಗ ಶಾಸಕ ಮುನಿರತ್ನ ಅವ್ರನ್ನ ಅಧ್ಯಕ್ಷರನ್ನು ಮಾಡಬೇಕು ಅನ್ನೋ ವಾತಾವರಣ ಬಂತು, ಆವಾಗ ಮೀಟಿಂಗ್ನಲ್ಲಿ ನಾನು ಅವ್ರಿಗೆ ಹೇಳಿದೆ, ಈಗ ನಿಮ್ಮದು ಕಚೇರಿ ಇಲ್ಲ ಎಲ್ಲಿ ಗಾಂಧಿನಗರದಲ್ಲಿ, ಈ ಸರಿ ಎಲೆಕ್ಷನ್ ನಡೆಯುತ್ತೆ, ದಯವಿಟ್ಟು ತಾವು ಅಧ್ಯಕ್ಷರಾದ ಮೇಲೆ ನಮಗೆ ನಿರ್ಮಾಪಕರಿಗೆ ಸ್ವಂತ ಸೂರನ್ನು ಕಲ್ಪಿಸಿಕೊಟ್ಟು, ಅವಾಗಿನ್ನ ಅವರು ಎಮ್ ಎಲ್ ಎ ಆಗಿರಲಿಲ್ಲ, ಬರೀ ಕೌನ್ಸಿಲರ್ ಆಗಿದ್ದರು, ನಿಮಗೆ ನಿಮ್ಮದೇ ಕಾರ್ಪೊರೇಷನಲ್ಲಿ ನಿಮ್ಮದೇ ಆದಂಥ ಒಂದು ಸಂಪರ್ಕ ಇಟ್ಕೊಂಡಿದ್ದೀರಿ, ಆಮೇಲೆ ಆ ತಾಕತ್ತಿದೆ ನಿಮಗೆ, ದಯಮಾಡಿ ನಮಗೊಂದು ಸೂರನ್ನ ಕಲ್ಪಿಸ್ಕೊಡ್ಬೇಕಾಗ್ತದೆ ಅಂತ ಹೇಳಿ ಅವ್ರನ್ನ ಹೇಳಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದ ಮೇಲೆ ಭಾಳಷ್ಟು ಸಮಯ ಹಿಡಿತು, ಅವರು ಮತ್ತೆ ಎಮ್ ಎಲ್ ಎ ಆಗಿಬಿಟ್ರು, ಎಮ್ ಎಲ್ ಎ ಆದಮೇಲೂ ಕೂಡ ಬಿಡುವಿಲ್ದಂಗೆ ಆಯಿತು. ಏನೇನೋ ಮಾಡಿ ಏನೇನೋ ಮಾಡಿ ಮಾಡಿ ಅವ್ರು ಏನು ಮಾತು ಕೊಟ್ಟಿದ್ದರೋ ಕಾಲಾವಕಾಶದಲ್ಲಿ ಅದು ನಿಗದಿತ ಆದಂಥ ಸಮಯದಲ್ಲಿ ಮಾಡೋಕ್ಕಾಗದೆ ಹೋದರೂ ಎಕ್ಸ್ಟೆಂಡ್ ಆದರೂ ಚಿಂತೆ ಇಲ್ಲ. ಆ ಸಂದರ್ಭದಲ್ಲಿ ಸೂರಪ್ಪ ಬಾಬು ಅವರು ನಮ್ಮ ಈಗಿನ ನನ್ನ ಜೊತೆಯಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ, ಡಿ ಕೆ ರಾಮಕೃಷ್ಣ ಅಂಥೇಳಿ, ಪ್ರವೀಣ್ ಕುಮಾರ್ ಅಂತ ಕರಿತೀವಿ ಅವ್ರನ್ನ, ಅವರು ಅವಾಗ ಸೆಕ್ರೆಟ್ರಿ ಆಗಿದ್ದರು, ಜಂಟಿ ಕಾರ್ಯದರ್ಶಿಗಳಾಗಿದ್ದರು. ಸೊ ಇವರು ಮೂರು ಜನ, ಮತ್ತು ಆವತ್ತು ನಮ್ಮ ಇಸಿನಲ್ಲಿ ನಾವೆಲ್ಲ ಕಮಿಟಿಯಲ್ಲಿ ಇದ್ದು ತುಂಬ ಜನ, ಇವರೆಲ್ಲ ಸಹಕಾರ ಮಾಡಿ ಮತ್ತು ವಾಣಿಜ್ಯ ಮಂಡಳಿಯ ಸಹಕಾರದೊಂದಿಗೆ, ಯಾಕಂದರೆ ಅಲ್ಲಿಂದ ಬಂದು ಮೆಂಬರ್ ಆಗಿ ಬರೋರನ್ನೆಲ್ಲ ಇಲ್ಲಿ ಮೆಂಬರ್ ಆಗಿ ಕಳಿಸ್ತಿದ್ವಿ. ಅವಾಗ ನಾನಲ್ಲಿ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷನಾಗಿದ್ದೆ. ಸೊ ಗಣೇಶ್ ಇದ್ದರು, ಭಾಳ ಜನ ಇದ್ದರು, ಸಾರ ಗೋವಿಂದ್ ಅವರು ಅವರು ಇದ್ದರು, ಅವರು ಅಧ್ಯಕ್ಷರಾಗಿದ್ದರು, ಎಲ್ಲರಿಗೂ ಹೇಳೋರು ಎಲ್ಲ ಬೆಳಿಬೇಕು ಅಂಗಸಂಸ್ಥೆಗಳು ಅಂತ. ಸೊ ಅದೆಲ್ಲರ ಒಂದು ವ್ಯವಸ್ಥೆಯಿಂದ ಗಾಂಧಿ ಭವನದ ಎದುರುಗಡೆ ಶೇಷಾದ್ರಿಪುರಂ ಶಿವಾನಂದ ಸರ್ಕಲ್ನ ಹಿಂಭಾಗದಲ್ಲಿರ್ತಕ್ಕಂತಹ ಗಾಂಧಿ ಭವನದ ಎದುರುಗಡೆ ಒಂದು ದೊಡ್ಡ ನಿವೇಶನವನ್ನು ಮುನಿರತ್ನ ಅವರು ಅಧ್ಯಕ್ಷರಾಗಿ ಹೊರಡ ಸಂದರ್ಭದಲ್ಲಿ ನಿರ್ಗಮಿಸೋ ಟೈಮಲ್ಲಿ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟು ನಿರ್ಮಾಪಕರ ಸಂಘಕ್ಕೆ ಕೊಟ್ಟರು. ಅದರ ನಂತರ ನಮ್ಮ ಅವತ್ತಿನ ಸಂದರ್ಭದಲ್ಲಿ ಜಂಟಿ ಕಾರ್ಯದರ್ಶಿ ಆದಂತಹ ಪ್ರವೀಣ್ ಅವರು ಅಧ್ಯಕ್ಷರಾಗಿ ಬಂದರು, ಆಯ್ಕೆಯಾದರು. ಅವರು ಮಿನಿಸ್ಟರ್ ಆಗ್ಬಿಟ್ರು ಯಾರು ಮುನಿರತ್ನ ಅವರು. ಸೊ ಹಿಂಗಾಗಿ ಅವ್ರಿಗೆ ಅವಕಾಶ ಇರಲಿಲ್ಲ, ಅಂದರೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಲ್ಲ ಇನ್ನೇನೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು. ಅದಾದಮೇಲೆ ಪ್ರವೀಣ್ ಅವ್ರು ಬಂದು ಈಗ ಅದನ್ನು ಕಟ್ಟಡಕ್ಕೆ ತುಂಬ ಶ್ರಮ ವಹಿಸಿದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಇ ಸಿ ಮೆಂಬರ್ ಆಗಿದ್ವಿ, ಈಗ ಫಿನಿಷಿಂಗ್ ಹಂತಕ್ಕೆ ಬಂದಿದೆ. ಯಾವಾಗ ಅವರು ಕಟ್ಟಡನ ಸ್ಟಾರ್ಟ್ ಮಾಡಬೇಕು ಅಂತ ರೆಡಿ ಮಾಡಿಕೊಂಡ್ರು ಅಷ್ಟೊತ್ತಿಗೆ ಕೋವಿಡ್ ಸ್ಟಾರ್ಟ್ ಆಗಿ, ಸೊ ಮೆಂಬರ್ಸ್ಗಳು ಬರದೆ ನಿನ್ನೆ ತುಂಬ ಆರ್ಥಿಕ ಮುಗ್ಗಟ್ಟಿಗೆ ಸಿಗಾಕೊಂತು. ಈಗ ಕೆಲವು ದಾನಿಗಳು ನಮ್ಮ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕಿರುಗುಂದ್ ಅವರು ಮತ್ತು ತುಂಬ ಜನ ದಾನಿಗಳು ಇನ್ನೂ ರೆಡಿ ಆಗ್ತಾಯಿದ್ದಾರೆ. ಈಗ ಕೆ ವಿ ಎನ್ ಅವ್ರ ಹತ್ರ ಕೂಡ ಕೇಳಿದ್ದೀವಿ, ಕೆ ವಿ ಎನ್ ಮೂವೀಸ್ ಅವರು ಕೊಡ್ತಾಯಿದ್ದಾರೆ, ಇನ್ನು ಸರ್ಕಾರದಿಂದಲೂ ಕೂಡ ಅನುದಾನ ಕೇಳ್ತಾ ಇದ್ದೀವಿ. ಸೊ ಒಂದು 9-10 crore ಬರೀ ನಿವೇಶನಕ್ಕೆ ಹೋಯಿತು ಒಂದು ಇದಕ್ಕೆ. ಈಗ ಕನ್ಸ್ಟ್ರಕ್ಷನ್ಗೆ ಒಂದು 5-6 crore ಬೇಕಾಗಿದೆ. ಸೊ ಅದನ್ನು ಮುಗಿಸಿದ್ರೆ ನಮಗೆ ಒಂದು ಸ್ವಂತ ಕಚೇರಿ ಜೊತೆಯಲ್ಲಿ ಬಹಳಷ್ಟು ಅಂದರೆ 5 floors ಮಾಡ್ತಾಯಿದ್ದೀವಿ. ಅದನ್ನು ನಾವು ಬಾಡಿಗೆ ಕೊಟ್ಟರೆ ಆ ಬಾಡಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣ ಅಂತಕ್ಕಂಥದ್ದೇನಿದೆ ಅದರಲ್ಲಿ ನಮ್ಮ ಮೆಂಬರ್ಗಳಿಗೆ ನಿರ್ಮಾಪಕರ ಸಂಘದ ಮೆಂಬರ್ಗಳಿಗೆ ಗ್ರೂಪ್ ಇನ್ಸೂರೆನ್ಸ್ಗಳು, ಹಾಸ್ಪಿಟಲೈಸ್ ಆದರೆ ಒಂದು 5 lakh. ಸಪೋಸ್ ನಮ್ಮ ಕರೆ ಮೆಂಬರ್ ಒಬ್ಬರು ಯಾರನ್ನ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಬೇಕು 5 lakh. ಓಕೆ, ಸೊ 10 lakh rupees ಒಂದು ಪ್ಯಾಕೇಜನ್ನು ಅಷ್ಟೂ ಜನ ನಿರ್ಮಾಪಕರುಗಳಿಗೆ ಗ್ರೂಪ್ ಇನ್ಸೂರೆನ್ಸ್ ಮೂಲಕ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮುನಿರತ್ನ ಅವರು ಅಧ್ಯಕ್ಷರಾದಾಗಲೂ ಕೂಡ ಅದನ್ನು ಮಾಡಿದ್ರು. ಓಕೆ, ಅದು 6 lakh ಇತ್ತು, ಈಗ 3 lakh ಹಾಸ್ಪಿಟಲೈಸು, 3 lakh ಹೆಚ್ಚು ಕಡಿಮೆ ಆದರೆ ತೊಂದರೆ ಆದರೆ ಅಂತ ಅದಂತೇಳಿ. ಸೊ ಅದನ್ನು ಈಗ 10 lakh ಎನ್ಹಾನ್ಸ್ ಮಾಡಬೇಕು, ಯಾಕಂದರೆ ಅವತ್ತು ನಮಗೆ ಅಲ್ಲಿ ವರಮಾನ ಇರಲಿಲ್ಲ, ನಾವು ಎಸ್ ವಿ ಬಾಬುರ ಬಿಲ್ಡಿಂಗ್ನಲ್ಲಿ ಲೀಸ್ಗಿದ್ವಿ. ಸೊ ಈಗ ಇದು ಸ್ವಂತ ಬರೋದ್ರಿಂದ ಎಲ್ಲ ನಮಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಈಗ ಫ್ಲೋರ್ ವೈಸು
ಬರ್ತಾ ಇರೋದು ಬಾಡಿಗೆ ಬರೋದ್ರಿಂದ ಸೊ ನಮಗೆ ಎವ್ರಿ ಇಯರ್ ಇಷ್ಟು ಅಂತ ಹಣ ಕಟ್ಟಲಿಕ್ಕೆ ಸಮಸ್ಯೆ ಆಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದು ಪರೋಕ್ಷವಾಗಿ ಎಲ್ಲ ನಿರ್ಮಾಪಕರುಗಳು ಮತ್ತು ಅವರ ಕುಟುಂಬ ವರ್ಗಕ್ಕೆ ಅವರು ಫ್ಯಾಮಿಲಿ ಎಲ್ಲ ಫ್ಯಾಮಿಲಿದು ಪ್ಯಾಕೇಜ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಆಗಿದೆ. ಅದು ಈಗ ನಾನು ಬಂದು 7-8 ತಿಂಗಳಾಯಿತು ಅಧ್ಯಕ್ಷನಾಗಿ. ಇನ್ನು ನಮ್ಮದು ಎವ್ರಿ 2 ಇಯರ್ಸ್ ಅದು ಎಲೆಕ್ಷನ್ನು. ಸೊ ಇನ್ನು 1.5 ವರ್ಷ ಇದೆ. ಅಷ್ಟರ ಒಳಗಡೆ ಅದು ಸಾಧ್ಯವಾದರೆ ಬರೋ 1 ನವೆಂಬರ್ಗೇನೆ ಇನಾಗ್ರೇಷನ್ ಮಾಡಬೇಕು ಅನ್ನೋ ಒಂದು ಆಸೆಯೂ ಕೂಡ ಇದೆ. ಅದಕ್ಕೆ ಆರ್ಥಿಕ ಧನ ಸಹಾಯ ಎಲ್ಲ ಕಡೆಯಿಂದ ಕ್ರೋಢೀಕರಣ ಆಗಿದ್ದೇ ನಿಜ. ಆದರೆ ಕನ್ನಡ ರಾಜ್ಯೋತ್ಸವಕ್ಕೆ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಏನೇನು ಬೇಕೋ ಆ ಸಕಲ ಸಿದ್ಧತೆಗಳೊಂದಿಗೆ ಇದ್ದೀನಿ ಸರ್. ಇದರ ಜೊತೆಯಲ್ಲಿ ನನಗೆ ಫಸ್ಟು ಚಿತ್ರರಂಗವನ್ನು ನಿಲ್ಲಿಸ್ಲಿಕ್ಕೆ ಹೀಗೆ ನಾನು ಏನೇನು ಹೇಳಿದೆ ಸೋಕಾಲ್ಡ್ ಈ ಪೈರಸಿ ಈ ಟೆಲಿಗ್ರಾಮು ಮತ್ತು ಸರ್ಕಾರದ ಇಚ್ಛಾಶಕ್ತಿ ಇವೆಲ್ಲವಕ್ಕೂ ಒಂದು ಅವೇರ್ನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡಿ ಮೊದಲು ಅಂದರೆ ಅಣ್ಣವರ ಆದಿಯಾಗಿ ಅಣ್ಣವರು ರಾಜಕುಮಾರ್ ಅವರು ವಿಷ್ಣು ಸಾರು ಅಂಬರೀಷ್ ಅಣ್ಣ ರವಿ ಸಾರು ಇವ್ರ ಕಾಲದಲ್ಲಿ ಏನು ಚಿತ್ರಗಳನ್ನ ನೋಡಲಿಕ್ಕೆ ಮುಗಿಬಿದ್ದು ಜನ ಬರ್ತಿದ್ರು ಹಳ್ಳಿಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಟ್ರ್ಯಾಕ್ಟ್ರಿಗಳಲ್ಲಿ ಬಂದು ಏನು ಸಿನಿಮಾ ನೋಡ್ತಿದ್ರು. ಆ ಒಂದು ವೈಭವವನ್ನು ಮತ್ತೆ ನೋಡಬೇಕು ಅಂತ ಆಸೆ. ಆದರೆ ಆಧುನಿಕ ಆವಿಷ್ಕಾರಗಳು ಈಗಿರ್ತಕ್ಕಂಥ ಈ OTTಗಳು ಮತ್ತು ಈಗಿರ್ತಕ್ಕಂಥ ಇಂಟರ್ನೆಟ್ಗಳು ಈ ಟೆಲಿಗ್ರಾಮ್ಗಳು ಇದರಿಂದ ತಿರುಗಿ ಅದು ಬರುತ್ತೋ ನನಗೆ ಗೊತ್ತಿಲ್ಲ. ಬರಬೇಕು ಅಂತ ಆಸೆ ಅಂತೂ ಇದೆ. ನೋಡಿಕೊಂಡು ಆ ಒಂದು ರೀಚಾಗಿ ಒಟ್ಟು ನಿರ್ಮಾಪಕರುಗಳು ಅಂತಕ್ಕಂಥವ್ರು ಒಬ್ಬ ನಿರ್ಮಾಪಕ ಇದ್ದರೆ ಚಿತ್ರರಂಗ ಹೌದು ಅಲ್ವಾ. ಸೊ ಆ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನನ್ನ ಅಭಿಲಾಷೆಯೂ ಕೂಡ ಅದೇ ಆಗಿರೋದ್ರಿಂದ ಅದಕ್ಕೆಲ್ಲರೂ ಸಹಕಾರನೂ ಕೂಡ ಕೊಡ್ತಾ ಇದ್ದಾರೆ. ಮತ್ತು ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷರಂಥ ಭಾಮ ಹರೀಶ್ ಅವರು ಅವ್ರಿಗೂ ಕೂಡ ನಾನು ಮನವಿ ಮಾಡಿಕೊಂಡಿದ್ದೀನಿ. ಅವರು ಕೂಡ ಈಗ ಧನ ಸಹಾಯ ಮಾಡಲಿಕ್ಕೆ ಮೊನ್ನೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲೂ ಓಕೆ ಆಗಿದೆ. 2.5 ಕೋಟಿ ರೂಪಾಯಿ ಧನ ಸಹಾಯ ಕೊಡಲಿಕ್ಕೆ ಓಕೆ ಆಗಿದೆ. ಪ್ರಾಬಬಲಿ ನಾಳೆ, ಇವತ್ತು ಸಂಡೇ ಇರೋದ್ರಿಂದ ನಾಳೆ ನಾಡಿದ್ರೊಳಗಡೆ 1.5 ಕೋಟಿ ಬಂದ್ಬಿಡುತ್ತೆ. ಇನ್ನು 1.5 ಕೋಟಿ ಅವ್ರದ್ದು ಎಲೆಕ್ಷನ್ ಅನೌನ್ಸ್ ಮಾಡ್ತಾ ಇದ್ದಾರೆ. 1 ಕೋಟಿ ಅವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಅದು ಸಂದೇಶ್ ನಾಗರಾಜ್ ಅವರಾಗಿರ್ಬೋದು, ಬಸಂತ್ ಕುಮಾರ್ ಪಾಟೀಲ್ರಾಗಿರ್ಬೋದು, ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಜೊತೆಯಲ್ಲಿ ಅಲ್ಲಿ ವಾಣಿಜ್ಯ ಮಂಡಳಿನಲ್ಲಿ ಅದು ನಮ್ಮ KCN ಚಂದ್ರಣ್ಣ ಇಲ್ಲ, ಥಾಮಸ್ ಡಿಸೋಜ ಅವರು, ನಮ್ಮ ವೀರೇಶ್ ಥಿಯೇಟರ್ ಓನರ್ KV ಚಂದ್ರಶೇಖರ್ ಅವರು, ಸಾರಾ ಗೋವಿಂದ್ ಅವರು, ಡಾಕ್ಟರ್ ಜಯಮಾಲಾ ಮೇಡಮ್ಮು, ಮತ್ತು ಬಸಂತ್ ಕುಮಾರ್ ಪಾಟೀಲರು, ತುಂಬ ಜನ ಅವರುಗಳೆಲ್ಲರ ಒಂದು ಸಹಕಾರ. ನಿರ್ಮಾಪಕರ ಕಟ್ಟಡ ಬೇಗ ಮುಗಿಬೇಕು, ಆದ್ದರಿಂದ ಎಲ್ಲ ನಿರ್ಮಾಪಕರುಗಳಿಗೂ ಒಳ್ಳೇದಾಗಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಮುನರತ್ನ ಅವರ ಒಂದು ಆ ಒಂದು ಶ್ಲಾಘನೀಯ ಕೆಲಸ, ಮತ್ತು ಸೂರಪ್ಪ ಬಾಬು ಅವರು, ಮತ್ತು ನಮ್ಮ ನಮ್ಮ ಪ್ರವೀಣ್ ಅವರು, ಇವರೆಲ್ಲರ ಒಂದು ಕೆಲಸವನ್ನು ಅವರೆಲ್ಲ ಹಾಕ್ಕೊಟ್ರು. ಈಗ ಅದೇನೋ ಹೇಳ್ತಾರೆ, ಒಂದು ಗಾದೆ ಇದೆ, ಗೆದ್ಲುಳ ಹುತ ಕಟ್ಟುತ್ತಂತೆ, ನಾಗರಾವುಗಳು ಬಂದು ಒಳಗಡೆ ಸೆಟ್ಲ್ ಆಗ್ತವಂತೆ. ಹಂಗೆ ಬೇರೆ ಯಾವ ನಾಗರಾವುಗಳು ಬರೋದು ಬೇಡ, ಗೆದ್ಲು ಹುಳುಗಳೇ ಬರಲಿ, ಅದನ್ನ ಇನ್ನೊಂಚೂರು ವೈಭವೀಕರಿಸ್ಲಿ, ಇನ್ನೂ ಚೆನ್ನಾಗಿ ಎತ್ತರದ ಮಟ್ಟಕ್ಕೆ ನಿರ್ಮಾಪಕರ ಸಂಘವನ್ನು ತಗೊಂಡು ಹೋಗಲಿ ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಆ ಒಂದು ಇದನ್ನ ಇಟ್ಕೊಂಡಿದ್ದೀನಿ. ಓಕೆ, ಆಗಲಿ ಅಂತ ನೀವು ಹಾರೈಸ್ರಿ. ಓಕೆ ಓಕೆ ಸರ್. ಓಕೆ ಸರ್, ಈಗ ನಿಮ್ಮ ಈ ಚಲನಚಿತ್ರರಂಗದಲ್ಲಿ ನಿಮ್ಮ ಚಿತ್ರರಂಗದಿಂದ ಹೇಗೆ ಸಪೋರ್ಟ್ ಇತ್ತು, ಅದಲ್ಲದೆ ನಿಮ್ಮ ಮನೆಯವರ ಸಪೋರ್ಟು ಯಾವ ರೀತಿ? ಬಾಲ್ಯದಲ್ಲಿ ನಾನು ಹೇಳಾಯಿತು, ಓಕೆ, ಪ್ರಬುದ್ಧತೆಗೆ ಬಂದಾದ ಮೇಲೆ ನಾನು ವಾಣಿಜ್ಯ ಮಂಡಳಿಯಲ್ಲಿ ಮೊದಲು ಉಪಾಧ್ಯಕ್ಷನಾದಾಗ ಅದು ಅವಿರೋಧ ಆಯ್ಕೆ ಆಯಿತು ನಂದು. ಓಕೆ, ನನಗೆ ಆ ಸಂದರ್ಭದಲ್ಲಿ ಸಿಂಹಾದ್ರಿಯ ಸಿಂಹ ಚಿತ್ರದ ನಿರ್ಮಾಪಕರಾದಂಥ ವಿಜಯ್ ಕುಮಾರ್ ಅವರು ಇವತ್ತಿಲ್ಲ, ಕಾಲವಾಗಿದ್ದಾರೆ, ಅವರ ಸಹಕಾರ ಜೊತೆಯಲ್ಲಿ ನಂತರ ಸಾರಾ ಗೋವಿಂದ್ ಅವರು ಅಧ್ಯಕ್ಷರಾದಾಗ ನಾನು ಉಪಾಧ್ಯಕ್ಷನಾಗಿದ್ದೆ, ಅವರ ಸಹಕಾರ. ಮತ್ತು ಮೊನ್ನೆ ಜಯರಾಜ್ ಅವರು, ಗುಬ್ಬಿ ಜಯರಾಜ್ ಅಂತೇಳಿ ಥಿಯೇಟ್ರ್ ಓನರ್ ಅವರು, ಅವರು ಅಧ್ಯಕ್ಷರಾದಾಗ ಕೂಡ ನಾನು ಉಪಾಧ್ಯಕ್ಷನಾಗಿದ್ದೆ. ಸೊ ಅವರ 3 ಜನದ ಸಹಕಾರ ಚಿತ್ರರಂಗದಿಂದ ಇತ್ತು. ಇನ್ನು ಕುಟುಂಬ ವರ್ಗದಿಂದ ಯಾವಾಗ ಕೋಡಿಮಠದ ಸ್ವಾಮಿಗಳು ಹೇಳಿದ್ರು ಅವಾಗ ನಮ್ಮ ತಂದೆಯವ್ರದ್ದು ಹಾವಳಿ ಕಡಿಮೆ ಆಯಿತು. ಕೋಡಿಮಠದ ಸ್ವಾಮಿಗಳು ಹೇಳಿದ್ದಾರೆ, ಆಯಿತು ಹೋಗಪ್ಪ ನಿನ್ನೇನು ನಾನು ಮಾತಾಡ್ಸಲ್ಲ ಅಂದಿದ್ದರು. ಅದನ್ನು ಅವ್ರಿಗೆ ಅದಕ್ಕೆ ಇದು ಅವ್ರು ಅಲ್ಲಿಂದ ಆಯಿತು. ನಂತರ ನನ್ನ ವೈಫು ಅವಳು ಅಂದರೆ ಸಾರಿ ಅವರು ಕೂಡ ನಮ್ಮನ್ನು ನನಗೇನಪ್ಪ ಅಂದರೆ ನಾನು ಏನು ಮಾಡಿದ್ರು ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದೊಂದು ಸಾರಿ ಹೋದರೆ ಮೈಸೂರಿಗೆ ಮೈಸೂರು ಮಡಿಕೇರಿ ಶೂಟಿಂಗ್ಗಳಿಗೆ ಹೋದರೆ ಎಲ್ಲ ನನ್ನ ಮಕ್ಕಳು ಏನೇನು ಓದ್ತಾವ್ರೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಓಕೆ, ನನ್ನ ತಾಯಿಯಾಗಲಿ ನಮ್ಮ ಅತ್ತಿಗೆ ಆಗಲಿ ನಮ್ಮ ಅಕ್ಕದಿರಾಗಲಿ ನಮ್ಮ ಅಣ್ಣದಿರು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಧರ್ಮಪತ್ನಿ ಅವಳು ಯಾವ್ದು ನನ್ನ ಅದೇ ಹೇಳಿದ್ನಲ್ಲ ಈ ಮಕ್ಕಳು ಏನೇನು ಓದ್ತಾವ್ರೆ ಅಂತ ಅವಳಿಗೆ ಆಮೇಲೆ ನನ್ನ ಸಮಯ ಇದ್ದಾಗ ಕೇಳ್ಕೊಳ್ಳೋದು ಈಗ ಏನು ಮಾಡ್ತಾವ್ರೆ ಅಂತ. ಅಂದರೆ ಹೋದರೆ ಒಂದೊಂದು ಶೆಡ್ಯೂಲ್ 15 ದಿವಸ 20 ದಿವಸ
ದಿವಸ ಇಪ್ಪತ್ತು ದಿವಸ ಆಮೇಲೆ ಮನೇಲಿದ್ರು ಬೆಳಗ್ಗೆ ಹೋದ್ರು ರಾತ್ರಿ ಇವ್ರು ಮನೆ ಕಂಡಾದ್ಮೇಲೆ ಬರ್ತಿದ್ದೆ. ಅವ್ರು ನಾನು ಬೆಳಗ್ಗೆ ಎದ್ದೇಳುವಾಗ ನಾನು ಹೋಗುವಾಗ ಅವ್ರಿನ್ನು ನಾನು ಮಲಗಿರ್ತಿದ್ದೆ, ಅವ್ರು ಹೋಗಿರ್ತಿದ್ರು. ಸೊ ಹೀಗಾಗಿ ಎಲ್ಲ ನನ್ನ ಅಂದರೆ ಅಷ್ಟೆಲ್ಲ ನಮ್ಮ ಬಾಧಕಗಳನ್ನ, ಸಾಧಕ ಬಾಧಕಗಳನ್ನ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಬಾಧಕಗಳನ್ನು ಸಹಿಸಿಕೊಂಡು ಕೂಡ ಇನ್ನೂ ನಮ್ಮನ್ನು ನೀಟಾಗಿ ಹಿಂಗೆಲ್ಲ ಮೇಂಟೈನ್ ಮಾಡಿಕೊಂಡು ನಾವು ರಾತ್ರಿ 2-3 ಗಂಟೆಗೆ ಬಂದ್ರೂ ಊಟ ಹಾಕ್ಕೊಂಡು ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಚೆನ್ನಾಗಿ ನಮ್ಮನ್ನು ಕಾಪಾಡ್ಕೊಂಡಿದ್ದಾರೆ ಸರ್. ಸೊ ಹಿಂಗಾಗಿ ನಾವು ವಿಶೇಷವಾದಂಥ ಧನ್ಯವಾದಗಳನ್ನ ನನ್ನ ಪತ್ನಿಗೆ ಮತ್ತು ನನ್ನ ಮಕ್ಕಳಿಗೆ ಅರ್ಪಿಸ್ಬೇಕಾಗ್ತದೆ. ಹಾಗೆಯೇ ನಿಮ್ಮ ವಿಚಾರಕ್ಕೆ ಬಂದ್ಬಿಡ್ತೀನಿ. ಓಕೆ ಹೇಳಿ. ನಾನು ನೀವು ಒಂದು 33 ವರ್ಷದ ಸ್ನೇಹಿತರು. ಹೌದು ಹೌದು. ನಾವಿಬ್ಬರು ಒಳಗಡೆ ಬಂದಾಗ ನೀವು ನಾನಿನ್ನೂ ಸ್ವಲ್ಪ ಚಿತ್ರರಂಗದಲ್ಲಿ ಹಂಗೂ ಹಿಂಗೂ ಒಂಚೂರು ಹಂಗೆ ಹೆಜ್ಜೆ ಇಟ್ಬಿಟ್ಟಿದ್ದೆ, ನೀವಿನ್ನೂ ಅಂಬೆಗಾಲು ಇಟ್ಕೊಂಡು ಬರ್ತಾಯಿದ್ರಿ ಇವತ್ತು ಈ ಮಟ್ಟಕ್ಕೆ. ಅಂದರೆ ಹಾಯ್ ಕರುನಾಡು ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡೋ ಅಂಥ ಒಂದು ಹಂತಕ್ಕೆ ನೀವು ಮಾಧ್ಯಮಗಳಲ್ಲಿದ್ದು ಎಲ್ಲ ಮಾಧ್ಯಮದಲ್ಲಿ ಎಲ್ಲರ ವ್ಯವಸ್ಥೆಗಳನ್ನೂ ನೋಡ್ಕೊಂಡು ಆ 33 ವರ್ಷ ಆದಮೇಲೂ ಕೂಡ ಇನ್ನೂ ನನ್ನ ಜ್ಞಾಪಕ ಇಟ್ಕೊಂಡು ಹಿಂಗೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರೋದಕ್ಕೆ ವಿಶೇಷವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ನಾನು ಅರ್ಪಿಸ್ಲೇಬೇಕಾಗ್ತದೆ. ಓಕೆ ಸರ್, ಧನ್ಯವಾದಗಳು. ಒಳ್ಳೆಯದಾಗಲಿ. ಓಕೆ. ನೀವು ಮತ್ತು ನಿಮ್ಮ ಮನೆಯವರು ಇಬ್ಬರೂ ಸೇರಿಕೊಂಡು ಇದನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಮನೆಯವ್ರಿಗೂ, ನಿಮಗೂ, ನಿಮ್ಮ ಮಕ್ಕಳಿಗೂ, ಎಲ್ರಿಗೂ ಒಳ್ಳೆಯದಾಗಲಿ. ದಯಮಾಡಿ ವೀಕ್ಷಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಹಾಯ್ ಕರುನಾಡು ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ನನಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್.